ಮಾಗಡಿ ತಾಲೂಕು ಪುದೂರಿನ ಲಕ್ಷ್ಮೀದೇವಿ ನಗರದ ಗಂಗಮ್ಮ ಎಂಬುವರ ಮನೆ ಶನಿವಾರ ಬೆಳಗ್ಗೆ 5:30 ಸರಿಸುಮಾರಿಗೆ ಮಳೆಯಿಂದಾಗಿ ಮನೆ ಕುಸಿದಿದೆ. ಗಂಗಮ್ಮ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ವಾಸವಿದ್ದ ದಂಪತಿಗಳಾದ ಮಂಜು ಮತ್ತು ಸೌಮ್ಯ ಹಾಗೂ ಪುಟ್ಟ ಮಗು ಭವ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಿಗ್ಗೆ ಒಂದು 5:30 ನಾನು ಫಸ್ಟ್ ಶಿಫ್ಟ್ ಡ್ಯೂಟಿಗೆ ಹೋಗ್ಬೇಕಿತ್ತು. ಒಂದು ಕಂಪ್ನೀಲಿ ಕೆಲಸ ಮಾಡ್ತೀನಿ, ಪ್ರೈವೇಟ್ ಕಂಪ್ನೀಲಿ. ಅಲ್ಲಿ ಡ್ಯೂಟಿಗೆ ಹೋಗ್ಬೇಕಾದ್ರೆ ಎದ್ದೆ 5:40 ಅಲಾರಾಮ್ ಇಕ್ಕಿದ್ದೆ. ಆವಾಗ ಎದ್ದೆ, ಎದ್ದಾಗ ಒಂದು ಸ್ವಲ್ಪ ಮಣ್ಣೆಲ್ಲ ಬೀಳ್ತಾಯಿತ್ತು. ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮಗಳು ನಾನು ಇಲ್ಲೇ ಮಲಗಿದ್ವಿ. ಮಳೆ ಬೇರೆ ಇಟ್ಕೊಂಡಿದ್ದಕ್ಕೆ ಗೋಡೆ ಬೀಳ್ಬೋದು ಅಂತ ಗೊತ್ತಾಗಿ ಹಿಂಗೆ ಎದ್ವಿ. ಎದ್ದು 2 ನಿಮಿಷಕ್ಕೆ ಜಸ್ಟ್ ಮಿಸ್ಸು, ಹಿಂಗೆ 2 ನಿಮಿಷ ಹೊರಗಡೆ ಬಂದಿದ್ವಿ. ನಮ್ಮ ಮೇಲೆ ಜಸ್ಟ್ ಮಿಸ್ ಬೀಳೋದು, ಬೈ ಮಿಸ್ಟೇಕಾಗಿ ತಪ್ಪಿಸ್ಕೊಂಡ್ವಿ. ಒಂದು 5:42 ಬೀಳ್ತು ಗೋಡೆ ಎಲ್ಲ. ನಾನು, ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮಗಳು. ಸಾಮಗ್ರಿಗಳು ಈಗ ಫ್ಯಾನು ಮತ್ತು ಟಿ ವಿ ಟೇಬಲ್ಗಳೆಲ್ಲ ನಿಜ್ಗುಜಾಗಿದೆ, ಎಲ್ಲ ಹೋಗಿದೆ. 3 ಹೆಣ್ಮಕ್ಳು ಇದ್ದಾರೆ ಸರ್, ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಸರ್. ಒಬ್ಬರು ದುಡಿಬೇಕು, ನಾನು ಮಕ್ಕಳು ನೋಡ್ಕೊಬೇಕು, ತಿಂಗಳು ಸಂಬಳಕ್ಕೆ ಕಾಯಬೇಕು. ಈಗ ತುಂಬ ಕಷ್ಟದಲ್ಲಿದ್ದೀವಿ ಸರ್. ಈಗ ಮನೆ ಹುಡ್ಕೋದು ಕಷ್ಟ ಆಗೈತೆ, ಈಗ ಬಾಡಿಗೆ ಕಟ್ಟೋದು ಕಷ್ಟನೇ. ಈಗ ತಿಂಗಳು ಸಂಬಳ ತಗೊಂಡಂತೂ ಬದುಕೋದು ಕಷ್ಟ ಅನಿಸ್ತೈತೆ ಸರ್ ನಮಗೆ. ಮಕ್ಕಳಿಗೆ ಹಾಲಿಗೆ ಆಗೋಗುತ್ತೆ ನಾವು ದುಡಿಯೋದು, ಈಗ ಅವ್ರು ದುಡಿತಾ ಇರೋದು. ಈಗ ನಮಗೇನಾದರೂ ಪರಿಹಾರ ಮಾಡಿಕೊಡ್ಬೇಕು ಸರ್. ನೋಡಿ ಸರ್, 3 ಹೆಣ್ಮಕ್ಳೇ, ಅಮ್ಮನ ಮನೇಲಿ ಬಿಟ್ಟಿದ್ದೀನಿ. ಇಲ್ಲಿ ಮನೆ ಚೆನ್ನಾಗಿಲ್ಲ ಅಂತಲೇ ಆಗಲೇ 3-4 ತಿಂಗಳಿಂದ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ ಸರ್. ತುಂಬ ಕಷ್ಟದಲ್ಲಿದ್ದೀವಿ. ನೋಡಿ ಸರ್, ನಿಮ್ಮ ಕೈಲಿ ಏನಾಗುತ್ತೆ ನಮಗೆ ಸಹಾಯ ಮಾಡ್ಕೊಡಿ. ಯಾವುದೇ ದೇವ್ರ ಬೆಳಿಗ್ಗೆ ಕಾಪಾಡ್ದ ಅನಿಸ್ತದೆ. ನಾವು ಯಾವ್ಯಾವ 2 ಮಕ್ಳು ಇದ್ರೆ ಯಾರನ್ನ ಎತ್ಕೊಳ್ಳೋಣ? ಯಾರು ಬಿಟ್ಟೋದ್ಮೇಲೆ ನಾವು ಮಗನ ಇಲ್ಲೇ ಹಾಕೋಯ್ತಿದೆ ಸರ್. ಅವಳಿ ಜೋಳಿ ಮಕ್ಕಳು ನನಗೆ ತಗೊಂಡೋಗಿ ನಮ್ಮ ಅಪ್ಪರ ಮನೇಲಿ ಬಿಟ್ಟಿದ್ದೀನಿ. 5-6 ತಿಂಗಳಿಂದ ಅಲ್ಲೇ ಇದ್ದಾರೆ ಸರ್. ಬೇಕಾದ್ರೆ ಅಕ್ಕಪಕ್ಕದವ್ರನ್ನೂ ಕೇಳ್ಕೊಳ್ಳಿ ನಾವು ಎಷ್ಟು ಕಷ್ಟದಲ್ಲಿದ್ದೀವಿ ಅಂತ. ಇಲ್ಲಿಗೆ ಬಂದಮೇಲೆ ಒಂದೊಂದು ಸಾಮಾನು ಹೊಟ್ಟೆ ಬಟ್ಟೆ ಕಟ್ಟಿ ಸಂಪಾದನೆ ಮಾಡಿದೆ ಸರ್. ಇವತ್ತೆಲ್ಲ ಹೋಗೈತೆ. ಈಗ ನಮಗೇನಾದರೂ ಪರಿಹಾರ ಮಾಡಿಕೊಡಿ ಸರ್.